ನಮಸ್ಕಾರ ರೀ. ನಮಸ್ಕಾರ. ನಾವು ಲಕ್ಷ್ಮಣ್ ದಳವಾಯ್ ಅಂತ ನಮ್ಮ ಹೆಸರು ರೀ. ಹೌದು. ನಾವು ಬೈಪ್ ಸಂಸ್ಥಾದಿಂದ ಸಂಸ್ಥಾದ ಕೆಲಸ ಮಾಡ್ತೀವ. ಹೌದು. ನೀವು ಏನೋ ಹುಂಚಿ ಗಿಡ ಭಾಳ ಬೆಳೆಸಿದಿರಿ ಅಂತ, ಅದ್ರಿಂದ ಮಾಹಿತಿ ಸ್ವಲ್ಪ ನಮಗೆ ಬೇಕಾಗಿತ್ತು. ಅನ್ನಾರ ನಿಮಗೆ ಸ್ವಲ್ಪ ಪರಿಚಯ ಮಾಡಿಕೊಡಲ್ಲ ನಮಗೆ? ನಮ್ಮದು ರೀ ಸತ್ಯಪ್ಪ ಸಿದ್ದಪ್ಪ ರಾಜನ್ ಗತಿ ರೀ. ಸಾಕಿನ ಕೈ ನಾಳ್ರಿ. ಹಾಂ ರೀ. ತಾಲೂಕು ಕೊಕ್ಕಾಕ್ರಿ, ಜಿಲ್ಲಾ ಬೆಳಗಾವ. ಮತ್ತು ನಮ್ಮ ಮನೆಯಲ್ಲಿ ರೀ 6 ಜನರು ಇದಾರೆ ರೀ. 5 ಎಕರೆ ಜಮೀನು ಐತೆ ರೀ. ಸತ್ಯಪ್ಪ ಅವ್ರ ನಿಮ್ಮ ಹೊಲ್ದಾಗ ಹುಂಚಿ ಗಿಡ ಅದಾವಲ್ಲ ರೀ, ಎಷ್ಟು ಇದಾವೆ ರೀ? ಅವ 35-40 ಎಕರೆ ರೀ. ಅದರಲ್ಲಿ ಒಂದು 30 ಗಿಡ ಆಗ್ತಾವ ರೀ, ಒಂದು 10 ಗಿಡಗಳು ಅಷ್ಟು ಒಂದು ಸ್ವಲ್ಪ ಕಮ್ಮಿ ಆಕಾವ್ರಿ, ಸಣ್ಣ ಅದಾವ ರೀ. ಸತ್ಯಪ್ಪ ಅವ್ರ ನೀವು ಈ ಹುಂಚಿ ಗಿಡನ ಯಾಕೆ ಹಚ್ಚಿರಿ ರೀ? ಹುಂಚಿ ಗಿಡ ಅಂದ್ರೆ ರೀ ಭೂಮಿ ಒಂದು ಸ್ವಲ್ಪ ಕೇರ್ ಐತೆ ರೀ. ಅದ್ರ ಸಂಬಂಧ ನಾವು ಅಪ್ಪಾರ ಮೊದಲ ಗಿಡ ಹಚ್ಚಿರಿ ರೀ, ಅದನ್ನು ನೋಡ್ಕೊಂಡು ನಾವು ಒಂದು ಸ್ವಲ್ಪ ನಾವು ಒಂದು 10-20 ಗಿಡ ಹಚ್ಚಿದ್ರಿ ರೀ. ಸತ್ಯಪ್ಪ ಅವ್ರ ನೀವು 30 ಗಿಡ ಪ್ಲಾ ಕೊಡ್ತಾವ ಅಂದ್ರಲ್ಲ, ಒಂದು ಗಿಡದ ಹಿಂದೆ ಒಂದು ಎಷ್ಟು ಆದಾಯ ಅದ್ರ ಅದ್ರೊಳಗೆ ಪಡಿತೀರಿ ರೀ? ಅದ್ರ ಒಂದು ಗಿಡದಿದ್ರೆ ಒಂದು ಗಿಡದಿದ್ದ ಏನೋ ಇಲ್ಲ ಅಂದ್ರೆ ಕನಿಷ್ಠ ಒಂದು 4,000 ರೂಪಾಯಿ ಅದು ಹಾಕೈತಿ ರೀ. ಸತ್ಯಪ್ಪ ಅವ್ರ ಇದು ಹಣ್ಣು ನಿಮಗೆ ಯಾವಾಗ ತೆಗಿವಾಕ ಬರ್ತೈತ್ರಿ ಅದ? ಇದ್ರಿ ಈಗ ಸದ್ಯ ಈಗ ಒಂದು ತಿಂಗಳಾತು ರೀ, ಇದು ಹಿಂಗೆ ಕಾಯಿದ್ರೆ ಇನ್ನೊಂದು 10-15 ದಿವಸ ಇದು ಬರ್ಬೋದು ರೀ. ಆದರೆ ಜನವರಿ ಆಗ್ರೆ ಮಾತ್ರ ಬಿಡ್ಯಾಕ ಬರ್ತೈತೆ ನೋಡ್ರಿ. ಸತ್ಯಪ್ಪ ರೀ ಹಣ್ಣು ಓದ್ ಮಾರ್ತೀರಿ ಇಲ್ಲರಿ? ಏನು ಬ್ಲಾವ್ ಮಾತು ರೀ, ಇದರಿಂದ ಈಗ ಇದನ್ನು ಹರ್ಕೊಂಡು ಹೋಗ್ತೀವಿ ರೀ. ಹಣ್ಣು ಹರ್ಕೊಂಡೋಗಿ ಇದನ್ನು ಮನ್ಯಾಗ ಸೆಪ್ಪಿ ತೆಗೆದು ಸೆಪ್ಪಿ ತೆಗೆದು ಕಸಿಂದ ಒಂದು ಸಣ್ಣದು ಗೂಟ ತೊಗೋದ್ರಿ, ಒಂದು ಸಣ್ಣದ ಕಲ್ಮ್ಯಾಗಿಟ್ಟು ಕಸಿಂದ ಜಜ್ಜಿದ್ರಿ, ಅದನ್ನು ಜಜ್ಜಿ ಹಸನ್ ಮಾಡಿ ನರ ಪೀಕ ಎಲ್ಲ ತೆಗೆದ್ರಿ. ಪೀಕ ತೆಗೆದು ಕಸಿಂದ್ರಿ ಒಂದು ಕರಂಡಿಯಾಗಿ ಹಾಕಿದ್ರಿ, ಒಂದು 50-60 ಕಿಲೋ ಮಾಡಿ ಕೆಸಿಂದ್ರಿ ಬೆಳಗಾವಕನ ಕಳಿಸ್ತೀವಿ ರೀ. ಸತ್ಯಪ್ಪರ ನೀವು ಹಣ್ಣು ಮಾರ್ತು ಬೆಳಗಾವಕ್ಕೆ ಅಂದ್ರಿ, ಬೀಜ ಸೆಪ್ಪಿ ಏನು ಮಾಡ್ತೀರಿ ರೀ? ಸೆಪ್ಪಿ ರೀ ಅದನ್ನು 30-40 ತೊಗೋತಾರೆ ರೀ ಒಂದು ಚೀಲಕ್ಕೆ. ಮತ್ತು ಬೀಜ ರೀ ಇವಾಗ ಒಂದು ಕ್ವಿಂಟಲ್ಕ್ಕೆ 900-800 ಮಾರ್ತೈತೆ ರೀ. ಮತ್ತು ಬೀಜ ಏನು ಮಾಡ್ತೀರಿ ನೀವು? ಬೀಜ ರೀ ಬೆಳಗಾವಕ್ಕೆ ಹೋದ ಕಸಿಂದ್ರೆ ಬೆಳಗಾವದಾಗ ಮಾರ್ತಾರೆ ರೀ. ಹಣ್ಣು ಕರ್ಗ ಹಾಕೈತೇನ್ರಿ, ಕರ್ಗ ಆರ ಏನು ಮಾಡ್ಬೇಕು ರೀ? ಕರ್ಗಾರದು ಏನಿಲ್ಲ ರೀ, ಮಳೆ ಏನೇ ಅದು ಅದು ಅಷ್ಟು ಇದಾಗಬಾರ್ದು ರೀ. ಅದು ಮನೆಯಲ್ಲೇನೇ ಇರ್ಬೇಕು ರೀ, 2 ತಿಂಗಳ ಮೇಲ್ಪಟ್ಟು ಇಟ್ಟರೆ ಅದು ಬಾದ ಆಗ್ತೈತೆ ರೀ. ಆದ್ರೆ ಉಳಗಾಗೇನ ಮಾರಿನ ಅದು ಸರಿ ಆಗ್ತೈತೆ ರೀ. ನೀವು ಈ ಹುಂಚೆಯನ್ನು ಎಷ್ಟು ದಿವಸ ಇಡ್ಬೋದು ರೀ? ಅದನ್ನು 1 ತಿಂಗಳು ಇಡ್ಬೋದು ರೀ. ಒಂದು ತಿಂಗಳು ಇಟ್ಟು ಗಜಾಕ ರೀ ಅದು, ಅದ್ರದ್ದು ರೇಟ್ ಪವರ್ಫುಲ್ ಇರ್ತೈತೆ ರೀ. ಅದ್ರ ಮೇಲ್ಪಟ್ರೆ ಒಂದು 2 ತಿಂಗಳು ಅದು ಆದರೆ ಅದ್ರದ್ದು ಒಂದು ಸ್ವಲ್ಪ ಡಿಮ್ ಆಗ್ತೈತೆ ರೀ, ಅದ್ರ ರೇಟು ಒಂದು ಸ್ವಲ್ಪ ಕಡಿಮೆ ಆಗ್ತೈತೆ. ಸತ್ಯಪ್ಪ ಅವ್ರ ಹುಂಚಿ ಗಿಡಕ್ಕೆ ಇದಕ್ಕೆ ರೋಗ ಅದು ಬರ್ತಾವನ್ರಿ, ಒಂದೇಳಕ್ಕೆ ರೋಗ ಬಂದ್ರೆ ಅದಕ್ಕೆ ಏನು ಮಾಡ್ಬೇಕು ರೀ? ಇದಕ್ಕೆ ರೋಗ ಅದು ಏನು ಬಂದಿಲ್ಲ ರೀ, ಒಟ್ಟು ಒಂಟು ಏನು ಬಾಂದ್ರಿಗೇರಿ ಒಂದೊಂದು ಸೊಟ್ಟ ಆಗ್ತೈತಿ ರೀ, ಮತ್ತೇನು ಆಗೋದಿಲ್ಲ ರೀ ಅದು ಹೆಚ್ಚಲೇ. ಈ ಹುಂಚಿ ಗಿಡ ಸತ್ಯಪ್ಪ ಅವ್ರು ಬರ್ಬೇಕಾರೆ ನಿಮ್ಮ ಭೂಮಿ ಒಂದು ಎಲ್ಲ ಥರ ಭೂಮಿಯಾಗ ಬೆಳಿತೈತೇನು ರೀ? ಇದು ಇದು ಎಲ್ಲ ಥರ ಭೂಮಿಯಲ್ಲಿ ಬೆಳೆದಿಲ್ಲ ರೀ. ಅದು ಇದು ನೀರಿನ ಆಯುಸ್ ಕಡಿಮೆ ಏನು ಇಲ್ಲಿ ಇರ್ತೈತಿರಲ್ಲ ಅಲ್ಲಿ ಹೆಚ್ಚು ಬೆಳಿತೈತೆ ರೀ, ನೀರಿನ ಆಯುಸ್ ಹೆಚ್ಚು ಇದ್ದ ಇಲ್ಲ ರೀ, ಇದು ಬೆಳವಣಿಗೆ ಆಗೋದಿಲ್ಲ ರೀ. ಸತ್ಯಪ್ಪ ಅವ್ರು ಈ ಹುಂಚಿ ಗಿಡ ಬೆಳೆಸ್ಬೇಕಾರೆ ಏನು ಮುನ್ನೆಚ್ಚರಿಕೆ ಏನೇನು ತೊಗೋಬೇಕು ರೀ? ಇದಕ್ಕೆ ರೀ ಮೊದಲು ಸಸಿ ತೊಗೊಳಿದ್ರೆ ಸಸಿ ತೊಗೊಂಡು ಇದು ಇದೇನು ಪ್ಯಾಕೆಟ್ದಾಗ ಮಾಡಿರ್ತಾರಲ್ಲ ಅವ್ನು ಸಸಿ ತೊಗೊಂಡು ಹಚ್ಚಿದ್ರಿ, ಇಲ್ಲಿಕ್ಕೆ ಬೀಜನ ಹಾಕೋದ್ರಿ. ಬೀಜ ಹಾಕಿಸಿದ್ರೆ ಅದನ್ನು ಒಂದು 2 ಫುಟ್ 3 ಫುಟ್ ಬರುಮಂಟ ಅದಕ್ಕೆ ಒಟ್ಟು ಫುಲ್ ನೀರು ಹಾಕಿದ್ರಿ. ಅದ್ರ ಮೇಲ್ಪಟ್ರಿ ಒಂದು 2-3 ಮಳೆ ಬರುಮಂಟ ಅದನ್ನು ಕವಲ ಬಾಳ ಮಾಡಿದ್ರಿ. ಅಂದರೆ ಇದು ಆಡುಗಳು ಅದು ಕಡಿತಾವ ರೀ, ಅವು ಆಡು ಕಡ್ದು ಅಂದರೆ ಅದು ಮತ್ತೆ ಇದಾಗ ಕಡ್ಡಾಗ್ತೈತೆ ರೀ, ಅದರಿಂದ ಒಂದು ಸ್ವಲ್ಪ ತ್ರಾಸು ಆಕೈತೆ ರೀ ಗಿಡ ಹೇಳೋದಕ್ಕೆ. ಅಟ್ರ ಸಂಬಂಧ ಅದನ್ನು ಭಾಳ ಜಾಯ್ಕೆ ಮಾಡ್ಕೊತ ಹೋಗಿದ್ರಿ. ಅದನ್ನ ಸತ್ಯಪ್ಪ ಅವ್ರ ಹಣ್ಣು ಇದು ಕರ್ಗ ಆಗದಂಗೆ ನಾವು ಇಟ್ಕೋಬೇಕಾರೆ ಏನೇನು ಮುಂಚೆ ಮುನ್ನೆಚ್ಚರಿಕೆ ತೊಗೋಬೇಕು ರೀ? ಇದನ್ನು ಕರ್ಗ ಆಗದಂಗೆ ಇಟ್ಕೋಬೇಕಂದ್ರೆ ನೀರಿನ ಜಲ ಕಡಿಮೆ ಇಲ್ಲಿರ್ತೈತೆ ಇಲ್ಲ, ನೆಲಕ್ಕೆ ಇಡಬೇಕಾದ್ರೂ ನೀರು ಕಡಿಮೆ ಇದ್ದಲ್ಲೇ ಇಡಿದ್ರೆ ಒಂದು ಸ್ವಲ್ಪ ಅಂತರ ಮ್ಯಾಗ ಇಡೋದಾದ್ರೂ ಒಟ್ಟು ನೀರು ಪರೋದಕ್ಕೆ ಚಿಮ್ಮಂಗಿಂದ್ರಿ ಒಟ್ಟು. ಆದರೆ ಮತ್ತು ಹಿಂದಾಗಡೆ ರೀ ಅದು ಚಲೋ ಇಟ್ಕೋಜಕ್ಕೆ ಒಂದು ತಿಂಗಳೊಳಗಾಗೇನ ಅದನ್ನು ಮತ್ತೆ ಮಾರಿಬಿಡಿದ್ರಿ. ಸತ್ಯಪ್ಪ ಅವರು ನಿಮ್ಮ ಹೊಲ್ದಾಗ ಗಿಡ ಬೆಳೆಸ್ರಿ, ಇನ್ನುಳಿದ ರೈತರಿಗೆ ನೀವು ಏನು ಹೇಳಬೇಕಂತ ಇಷ್ಟಪಡ್ತೀರಿ? ರೈತರು ತಮ್ಮ ಹೊಲ್ದಾಗ ರೀ ಒಂದು 50 ಗಿಡ ಆದ್ರೂ ಹಚ್ಕೋಬೋದು ರೀ. ಇದು ಎರಿ ಭೂಮಿಯಾಗೂ ಬರ್ತೈತೆ ರೀ, ಮತ್ತು ಕೇರ್ ಭೂಮಿಯಾಗೂ ಬರ್ತೈತೆ ರೀ, ಎಲ್ಲ ಜಮೀನಾಗ ಬರ್ತೈತೆ ರೀ, ಮತ್ತು ಎಲ್ಲ ಕಡೆ ಎಲ್ಲ ರೈತರನ್ನು ಇದನ್ನು ಹಚ್ಕೋಬೋದು ರೀ. ಈ ಗಿಡ ಹಚ್ಚೋದ್ರಿಂದ ರೀ ಆದಾಯನೂ ಚಲೋ ಬರ್ತೈತೆ ರೀ, ಮತ್ತು ರೊಕ್ಕನೂ ಬರ್ತೈತೆ ರೀ, ಮತ್ತು ಈ ಗಿಡಗಳು ವಾತಾವರಣನೂ ಚಲೋ ಆಗ್ತೈತೆ ರೀ. ಹತ್ತಿ ಜೋಳ ರೀ ಇದನ್ನು ಹಾಕ್ತೀವಿ ರೀ, ಇದರಿಂದ ಮಳೆಗಾಲ ಕಡಿಮೆ ಆದರೆ ಹತ್ರದ ಬೆಳೆ ಬರೋದಿಲ್ಲ ರೀ. ಇದು ಮಳೆ ಆದರೂ ಬರ್ತೈತೆ ರೀ, ಮಳೆ ಆಗದಕ್ಕೂ ಬರ್ತೈತೆ ರೀ, ಇದರಿಂದ ಲಾಭ ಭಾರಿ ಐತೆ ರೀ. ಮತ್ತು ರೀ ಈ ಗಿಡದಿಂದ ರೀ ಒಣಗಿದ ಕಟ್ಟಿಗೆ ಬಿದ್ದರೆ ಉರಿ ಹಚ್ಚೋಕ್ಕೂ ಆಗ್ತಾವ ರೀ,
ಮತ್ತು ಆ ಗಿಡದ ತಪ್ಪಲು ಬಿದ್ದರೆ ಆ ಗಿಡಕ್ಕೆ ತಾಕತ್ತನೂ ಪುಲ್ ಬರ್ತೈತೆ ರೀ. ಸತ್ಯಪ್ಪ ಅವರ, ಇಲ್ಲಿವರೆಗೆ ನೀವು ಹುಂಚಿ ಗಿಡದ ಲಾಭ ಏನನ್ನೋದು ನಮಗೆ ತಿಳಿಸ್ಕೊಟ್ರಿ. ಹೌದು, ಮತ್ತು ಈ ತಿಳಿಸ್ಕೊಟ್ಟದಕ್ಕೆ ನಮ್ಮ ಬೈಪ್ ಸಂಸ್ಥಾದಿಂದ ಅಥವಾ ಮತ್ತು ಡಿಜಿಟಲ್ ಗಿರಣ ಸಂಸ್ಥಾದಿಂದ ಅಥವಾ ಮತ್ತು ನನ್ನ ಸಂಸ್ಥಾದಿಂದ ನನ್ನಿಂದ ನಿಮಗೆಲ್ಲ ಧನ್ಯವಾದಗಳು. ನಿಮಗೂ ಸಹ ಧನ್ಯವಾದಗಳು.